My dear students, welcome to day 3 class. ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಿ. ಏನು ಅಧ್ಯಯನ ಮಾಡಿದ್ರಿ? ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮತ್ತು ರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಓದುವ ಮತ್ತು ಬರೆಯುವ ಪದ್ಧತಿಗಳ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿರಿ. ಹಾಗಾದ್ರೆ ಇವಾಗ ಏನ್ ಮಾಡ್ತಾರೆ? ಮೂಲ ಕ್ರಿಯೆಗಳನ್ನ ಬಿಡಿಸುವುದು. ಗಣಿತದಲ್ಲಿ ಬರುವಂತಹ ಮೂಲ ಕ್ರಿಯೆಗಳು ಯಾವುವು ಅಂತಂದ್ರೆ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಇವುಗಳನ್ನು ನಾವು ಏನಂತ ಕರಿತೇವೆ? ಗಣಿತದ ಮೂಲ ಕ್ರಿಯೆಗಳು. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಇವುಗಳನ್ನು ಗಣಿತದ ಮೂಲ ಕ್ರಿಯೆಗಳು ಅಂತ ಕರಿತೇವೆ. ಹಾಗಾದ್ರೆ ನಿಮ್ಮೊಂದು ಕ್ವಶನ್ ಕೊಟ್ಟರಪ್ಪ ಅಂತಂದ್ರೆ, ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅವುಗಳ ಮೇಲೆ ಗುಣಾಕಾರದ ಯಾವ ಕ್ರಿಯೆಯು ಸಮಸ್ಯೆಯನ್ನು ಬಿಡಿಸಲು ಸಹಾಯಕಾರಿಯಾಗುತ್ತದೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಈ ರೀತಿ ಸಮಸ್ಯೆಗಳನ್ನು ಬಿಡಿಸಬೇಕಾಗತ್ತೆ. ಆ ಸಮಸ್ಯೆಗಳು ಯಾವ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರುವ ಸಮಸ್ಯೆ ಯಾವುದು? ಒಂದು ರಾಜ್ಯದಲ್ಲಿ 2002 ಮತ್ತು 2003 ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳ ಸಂಖ್ಯೆ 743,000. ಹಾಗಾದ್ರೆ 2003 ಮತ್ತು 2004 ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳ ಸಂಖ್ಯೆ 800,100. ಯಾವ ವರ್ಷದಲ್ಲಿ ಹೆಚ್ಚು ಬೈಸಿಕಲ್ಗಳು ಮಾರಾಟವಾದವು ಮತ್ತು ಎಷ್ಟು ಹೆಚ್ಚು ಮಾರಾಟವಾದವು? ಮೊದಲು ನಾವು ಏನ್ ಮಾಡ್ಕೋಬೇಕು? ಪ್ರಶ್ನೆಯನ್ನು ಒಂದು ಬಿಟ್ಟು ಎರಡು ಬಿಟ್ಟು ಮೂರು ಸಾರಿ ನಾವು ಸರಿಯಾಗಿ ಓದಬೇಕು. ಓದ್ಮೇಲೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಬೇಕು, ಅವರು ಏನ್ ಕೊಟ್ಟಿದ್ದಾರ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಕೊಟ್ಟಿರುವ ದತ್ತಾಂಶ ರೂಪದಲ್ಲಿ ಬರ್ಕೊಳ್ಬೇಕು. ದತ್ತಾಂಶ ರೂಪದಲ್ಲಿ ಬಂದ್ಮೇಲೆ ಹಾಗಾದ್ರಲ್ಲಿ ಯಾವ ಮೂಲ ಕ್ರಿಯೆಯು ಅನ್ವಯವಾಗುತ್ತದೆ, ಅದಕ್ಕೆ ಯಾವ ಮೂಲ ಕ್ರಿಯೆ ಹೊಂದಾಣಿಕೆ ಆಗುತ್ತದೆ, ಅಲ್ಲಿ ಸಂಕಲನ ಮಾಡಬೇಕು, ವ್ಯವಕಲನ ಮಾಡಬೇಕು, ಗುಣಾಕಾರ ಮಾಡಬೇಕು, ಬಹಕಾರ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಒಂದು ರಾಜ್ಯದಲ್ಲಿ, ಆ ರಾಜ್ಯ ಕರ್ನಾಟಕ ಅಂತ ತಿಳ್ಕೊಳ್ರಿ, 2002 ಮತ್ತು 2003 ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳು. ಬೈಸಿಕಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಬೈಸಿಕಲ್ ಅಂದ್ರೆ ಏನು? ಸೈಕಲ್ಗಳು. ಈಗಾಗಲೇ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೈಸಿಕಲ್ಗಳನ್ನು ವಿತರಣೆ ಮಾಡ್ತಾರೆ ಕನ್ನಡ ಗೌರ್ಮೆಂಟ್ ಸ್ಕೂಲ್ನೊಳಗೆ. ಆ ರೀತಿಯಾದಂತಹ ಒಂದು ಸಮಸ್ಯೆ ಇದೆ. ಇದು ಸಂಖ್ಯೆ 743,000 ಬೈಸಿಕಲ್ಗಳನ್ನ ಮಾರಾಟ ಮಾಡಿದ್ದಾರೆ. ಹಾಗಾದ್ರೆ 2003 ಮತ್ತು 2004 ವರ್ಷದಲ್ಲಿ 800,100 ಬೈಸಿಕಲ್ಗಳನ್ನ ಮಾರಾಟ ಮಾಡಿದರು. ಹಾಗಾದ್ರೆ ಯಾವ ವರ್ಷದಲ್ಲಿ ಹೆಚ್ಚು ಬೈಸಿಕಲ್ಗಳನ್ನ ಮಾರಾಟ ಮಾಡಿದರು ಮತ್ತು ಎಷ್ಟು ಹೆಚ್ಚು ಬೈಸಿಕಲ್ಗಳನ್ನ ಮಾರಾಟ ಮಾಡಿದರು ಅನ್ನೋದನ್ನ ಹೈಲೈಟ್ ಮಾಡಬೇಕು. ಇವಾಗ ನಾವೇ ನೋಡ್ಕೊಳ್ಬೇಕು ದತ್ತಾಂಶ. ದತ್ತ ಫಸ್ಟ್ ಆಫ್ ಆಲ್ 2002 ಮತ್ತು 3ನೇ ವರ್ಷದಲ್ಲಿ 2003 ಮತ್ತು 2004 ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳು ಎಷ್ಟು ಬೈಸಿಕಲ್ಗಳು ಮಾರಾಟ ಇದ್ದವು 2003 ಮತ್ತು 2004? ಬಿಕಾಸ್ ಇಲ್ಲಿ ಏನ್ ಮಾಡಿದ್ರೆ 743 ಇದ್ರಿ, 800,100 ಇದ್ರಿ. ಹಾಗಾದ್ರೆ ದೊಡ್ಡ ಸಂಖ್ಯೆಯನ್ನ ಮೊದಲು ನೋಡ್ಕೊಳ್ಬೇಕು. 800,100 ಬೈಸಿಕಲ್ಗಳು ಮಾರಾಟ ಆಗಿದ್ದವು. ಹಾಗಾದ್ರೆ 2002 ಮತ್ತು 2003 ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳು ಎಷ್ಟು ಬೈಸಿಕಲ್ಗಳು ಮಾರಾಟ ಆಗಿದ್ದವು? 2002 ಮತ್ತು 2003 743,000 ಬೈಸಿಕಲ್ಗಳನ್ನ ಮಾರಾಟ ಮಾಡಿದರು. ಹಾಗಾದ್ರೆ ಯಾವ ವರ್ಷದಲ್ಲಿ ಬೈಸಿಕಲ್ ಹೆಚ್ಚು ಮಾರಾಟವಾಗಿದ್ದವು ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗಿತ್ತಂದ್ರೆ 2ನೇ ವರ್ಷದಲ್ಲಿ ಆ ಮೊದಲನೇ ವರ್ಷವನ್ನ ಸಂಕಲನ ವ್ಯವಕಲನ ಮಾಡಿದಾಗ ಆನ್ಸರ್ ಬರ್ತಾಗುತ್ತೆ. ಹಾಗಾದ್ರೆ ಇಲ್ಲಿ ವ್ಯವಕಲನ ಒಂದು ಮೂಲ ಕ್ರಿಯೆಗಳನ್ನ ಮಾಡಬೇಕು. ಹಾಗಾದ್ರೆ ಇಲ್ಲಿ ಏನ್ ಮಾಡಿ, 0 0 ಕಳೆದ್ರೆ ನಮ್ಗೆ ಏನಾಗುತ್ತೆ? 0 ಬರುತ್ತೆ. 0 - 0 0, 1 -
ಒಂಬತ್ತರಲ್ಲಿ ನಾಲ್ಕನ್ನ ಕಳೆದ್ರೆ ಎಷ್ಟು ಬರುತ್ತೆ ಐದು ಬರುತ್ತೆ ಏಳರಲ್ಲಿ ಏಳನ್ನ ಕಳೆದ್ರೆ ಜೀರೋ ಬರುತ್ತೆ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ವರ್ಷದಲ್ಲಿ ಹೆಚ್ಚು ಬೈಸಿಕಲ್ಗಳು ಹೆಚ್ಚು ಬೈಸಿಕಲ್ಗಳು ಮಾರಾಟವಾದವು ಎಷ್ಟಂದ್ರೆ 57,100 ಆದ್ದರಿಂದ 57,100 ಬೈಸಿಕಲ್ಗಳು ಮಾರಾಟವಾದವು 53,100 ಬೈಸಿಕಲ್ಗಳು ಮಾರಾಟವಾದವು ನೀವೇನ್ ಮಾಡ್ರಿ ಸರಿಯಾಗಿ ನಿಮ್ಮ ಟೇಬಲ್ ಕೂಡ ಬರ್ಕೊಳ್ರಿ ಆಮೇಲೆ ಆನ್ಸರ್ ಅಂತ ಸರಿಯಾಗಿ ಬರ್ಕೊಳ್ಳಿ ಓಕೆ ರೈಟ್ ಅವ್ರು ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಮ ಇದೆ ಅಂತಂದ್ರೆ ಅಭ್ಯಾಸ 1.2 ಅಂತ ಇದೆ ಆ 1.2ರಲ್ಲಿ ನಿಮಗೆ ಏನ್ ಸಂಬಂಧಪಟ್ಟಾಗಿದೆ ಎಲ್ಲಾ ಮೂಲ ಕ್ರಿಯೆಗಳ ಮೇಲೆ ಸಮಸ್ಯೆಗಳಿದ್ದವು ಒಂದು ಭಾಗಾಕಾರ ಇದೆ ಗುಣಾಕಾರ ಇದೆ ಸಂಕಲನ ಇದೆ ವ್ಯವಕಲನ ಇದೆ ನಿಮ್ಗ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಲ್ಲಿ ಆರನೇ ಪ್ರಾಬ್ಲಮ್ ಸಿಕ್ಸ್ತ್ ಪ್ರಾಬ್ಲಮ್ ಇದೆ ಇದು ಸಮಸ್ಯೆ ಇದೆ ಈ ಸಮಸ್ಯೆಗಳನ್ನ ಕೆಲವೊಂದಿಷ್ಟು ನಾವು ಬಿಡಿಸ್ತೇವೆ ಕೆಲವೊಂದಿಷ್ಟನ್ನ ನೀವು ಬಿಡಿಸಬೇಕು ಈ ಮೊದಲನೇ ಪ್ರಾಬ್ಲಮ್ ಏನಿದೆ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಹಾಗಾದರೆ ಅದು 2006ನೇ ಜನವರಿ ತಿಂಗಳಿನಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತು ಒಂದು ತಿಂಗಳ ನೆನಪಿಟ್ಟು ಬಿಡ್ರಿ ನಾವು ಅದನ್ನು ಕ್ವಶನ್ ಅನ್ನು ಬಂದು ಬಿಟ್ಟು ಎರಡು ಸಾರಿ ಓದ್ಕೊಳ್ಬೇಕು ಏನಿದೆ ಅದನ್ನು ತಿಳ್ಕೊಳ್ಬೇಕು ನಾನು ಬಹಳ ಸರಿ ಹೇಳಿದೆ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಒಂದು ಯಂತ್ರ ಏನ್ ಮಾಡ್ತೀವಿ ಈ ಸ್ಕ್ರೂಗಳನ್ನ ರೆಡಿ ಮಾಡೋದು ಈಗಾಗಲೇ ನೋಡಿದ್ದೀರಿ ನಿಮ್ಮ ಮನೆಯಲ್ಲಿ ಎಲ್ಲ ವಸ್ತುಗಳಿಗೆ ಒಂದು ಕಟ್ಟಿಗೆ ಮೇಲೆ ಬಡಿಬೇಕಾದ್ರೆ ಸ್ಕ್ರೂ ಬೇಕಾಗತ್ತೆ ಗೋಡೆ ಮೇಲೆ ಬಡಿಬೇಕಾದ್ರೆ ಸ್ಕ್ರೂ ಬೇಕಾಗತ್ತೆ ಆ ಸ್ಕ್ರೂ ಅನ್ನ ರೆಡಿ ಮಾಡೋದು ಮಷಿನ್ ಇದೆ ಆ ಮಷಿನ್ ಏನ್ ಮಾಡುತ್ತೆ ಒಂದು ದಿನದಲ್ಲಿ 2,825 ಸ್ಕ್ರೂಗಳನ್ನ ಉತ್ಪಾದಿಸುತ್ತದೆ ಹಾಗಾದ್ರೆ ಅದು 2006ನೇ ಜನವರಿ ತಿಂಗಳಿನಲ್ಲಿ ಎಷ್ಟು ಸ್ಕ್ರೂಗಳನ್ನು ಉತ್ಪಾದಿಸಿತು ಅದನ್ನು ತಿಳ್ಕೊಳ್ಬೇಕಾದ್ರೆ 2006 ಜನವರಿ ಅಂತ ಹೇಳಿದಾಗ ಎಷ್ಟೇ 2007 ಜನವರಿಯಲ್ಲಿ 2006 ಜನವರಿಯಲ್ಲಿ 2020ರ ಜನವರಿಯಲ್ಲಿ ಆ ಜನವರಿ ತಿಂಗಳಿನಲ್ಲಿ ಕೇವಲ ಎಷ್ಟು ದಿನಗಳಿರ್ತಾವ 31 ದಿನಗಳಿರ್ತಾವ ಯಾವುದ ಜನವರಿ ತಗೊಂಡ್ರು 31 ಇರ್ತಾವ ಇಂತ ನೆನಪಿಕೊಳ್ಬೇಕು 2006 2021 ಇರ್ತಾವೆ ಯಾವುದೇ ತಗೊಂಡ್ರು ಅದೊಂದು ಕಾನ್ಸ್ಟೆಂಟ್ ಆಗಿರುತ್ತೆ ಅದು ಸ್ಥಿರವಾಗಿರುತ್ತೆ 31 ಮಾತ್ರ ಇರುತ್ತೆ ಅವಾಗ ನೀವು ಏನ್ ನೋಡ್ಕೊಳ್ರಿ ದತ್ತಾಂಶ ದತ್ತ ಒಂದು ಯಂತ್ರ ಒಂದು ದಿನದಲ್ಲಿ ತಯಾರಿಸಿದ ಸ್ಕ್ರೂಗಳು ಒಂದು ದಿನದಲ್ಲಿ ತಯಾರಿಸಿದ ಸ್ಕ್ರೂಗಳು ಎಷ್ಟು 2,825 ಹಾಗಾದ್ರೆ ಎರಡನೇ ದತ್ತಾಂಶ ಏನು 2006ರ ಜನವರಿ ತಿಂಗಳಿನಲ್ಲಿನ ದಿನಗಳ ಸಂಖ್ಯೆ 31 ಒಂದು ನೆನಪು ನೋಡ್ರಿ ಒಂದು ದಿನದಲ್ಲಿ ಎಷ್ಟು ಉತ್ಪಾದನೆ ಮಾಡಿದೆ ಅಂತ 31 ದಿನದಲ್ಲಿ ಎಷ್ಟು ಉತ್ಪಾದನೆ ಮಾಡಿತು ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗಿತ್ತಂದ್ರೆ ನಾವು ಏನ್ ಮಾಡ್ಬೇಕಲ್ಲಿ ಗುಣಾಕಾರ ಕ್ರಿಯೆಯನ್ನ ಮಾಡಬೇಕು ಯಾಕಂದ್ರೆ ಒಂದು ದಿನದಲ್ಲಿ ಹತ್ತು ಉತ್ಪಾದನೆ ಮಾಡಿತಂದ್ರೆ ಎರಡು ದಿನದಲ್ಲಿ ಎಷ್ಟು 2,10,23 ಸರ್ ಅದನ್ನ ಡೈರೆಕ್ಟ್ ಆಗಿ ಮಾನಸಿಕವಾಗಿ ಮೈಂಡ್ ಮೂಲಕ ನಾವು ಹೇಳಬೇಕಾಗುತ್ತೆ ಮೆಂಟಲಿ ಯು 10 ಅದರ ಅರ್ಥ ಅಲ್ಲ ನಾವು ಮಾನಸಿಕವಾಗಿ ಹೇಳಬೇಕಾಗುತ್ತೆ ಹಂಗೇನ್ ಮಾಡ್ತಂದ್ರೆ 2,825 ಸ್ಕ್ರೂಗಳನ್ನ ಒಂದು ದಿನದಲ್ಲಿ ರೆಡಿ ಮಾಡುತ್ತೆ
ಭಾಗವನ್ನ ಬಿಡಿಸಬೇಕಾಗುತ್ತೆ. ಹಾಗಾದ್ರೆ ನೋಡಿ 5 ಬಂದಲೆ 5, 2 ಬಂದಲೆ 2, 8 ಬಂದಲೆ 8, 2 ಬಂದಲೆ 2. ಅವಾಗ ಒಂದು ಸಂಖ್ಯೆ ಮುಗಿತಂದ್ರೆ ಎರಡು ನೋಡಿ ಒಂದು ಸ್ಥಾನವನ್ನ ಬಿಡಬೇಕು. ಒಂದು ಸಂಖ್ಯೆ ಮುಗಿದ ಮೇಲೆ ಒಂದು ಸ್ಥಾನವನ್ನ ಬಿಡಬೇಕು. ಈಗ ನೋಡಿ 3 ಇದೆ 15, 1 3 ಏನಂದ್ರೆ 6 1 7, 8 ಕೂಡಲೇ 24 ಕೈಲ 2 4 3 ಅಂದ್ರೆ 6 2 7 8. ಹಾಗಾದ್ರೆ 5 5 2 7 8 2 15 4 5 6 7 8. ಹಾಗಾದ್ರೆ ನೋಡಿ ಒಟ್ಟು ಉತ್ಪಾದಿಸಿದ ಸ್ಕ್ರೂಗಳ ಸಂಖ್ಯೆ 77,575. ಇದು ಏನಂದ್ರೆ ನಿಮಗೆ ಕೊನೆಗೆ ಬರುವಂತಹ ಉತ್ತರ. ಕರೆಕ್ಟ್ ನೋಡ್ರಿ, ಇದನ್ನ ತೆರವುಗಳು ಬಿಡಿಸಿ ಕ್ವಶನ್ ಬರ್ಕೊಂಡು ಆನ್ಸರ್ ಬರ್ಕೊಂಡಿಲ್ಲ. ವಿದ್ಯಾರ್ಥಿಗಳೇ, ಈ ಲೇಖಪಾಲರ ಅಭ್ಯಾಸ 1.2 ರಲ್ಲಿ 8ನೇ ಸಮಸ್ಯೆ ಬಂದಿದೆ. ಆ 8ನೇ ಸಮಸ್ಯೆಯಲ್ಲಿ ಏನಿದೆಪ್ಪ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಯು ನಿಮ್ಮಂತ ವಿದ್ಯಾರ್ಥಿಯು 7,236 7,236 56ರಿಂದ ಗುಣಿಸುವ ಬದಲಾಗಿ 65ರಿಂದ ಗುಣಿಸಿದರು. ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು? ಹಾಗಾದ್ರೆ ನೋಡಿ, ನಿಮಗೊಂದು ಅಕ್ಕಿ ಹೇಳ್ತೇವೆ, ಇದರಿಂದ ಗುಣಾಕಾರ ಮಾಡಿಪ್ಪ ಅಂತ. ಅದನ್ನ ನೀನ್ ಏನ್ ಮಾಡ್ತೀರಿ, ಅದನ್ನು ಉಲ್ಟಾ ಇಟ್ಕೊಳ್ತೀರಿ, ಅದರಿಂದ ಗುಣಾಕಾರ ಮಾಡಿರ್ತೀರಿ. 56 ಅದನ್ನ 65 ಅಂತ ಬರ್ಕೊಳ್ತೀರಿ, ಅದನ್ನ ನೀವು ರಾಂಗ್ ಆಗಿ ಬಿಡಿಸ್ತೀರಿ. ಅವಾಗ ಸರ್ ನಾನು ಬಿಡಿಸಿದ್ ಕರೆಕ್ಟ್ ಇದೆ ಅಂತ ಹೇಳ್ತೀರಿ, ಬಟ್ ನಾನು ಕೊಟ್ಟಿದ್ದ ಬೇರೆ, ನೀವು ಬಿಡಿಸಿದ್ದ ಬೇರೆ. ನಿಮ್ ಪ್ರಕಾರ ನಿಮ್ದು ಕರೆಕ್ಟ್, ನಮ್ಮ ಪ್ರಕಾರ ನಮ್ಮದು ಕರೆಕ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ಮೊದಲು ನಾವು ಸರಿಯಾಗಿ ಕ್ವಶನ್ ಅನ್ನ ಓದ್ಬೇಕು, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಬೇಕು. ಸರಿ, ಪ್ರಶ್ನೆಯನ್ನ ಸರಿಯಾಗಿ ಓದಿದ ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಸಮಸ್ಯೆಗಳನ್ನ ಬಿಡಿಸ್ಬೇಕಾಗುತ್ತೆ. ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡಿದ, 56 ಬಿಡಿಸ್ಬಾರ್ದು ಹೇಳಿದ್ರು, ಅದನ್ನ ಬಿಟ್ಟ 65 ಬಿಡಿಸಿದನ. ಹಾಗಾದ್ರೆ ಮೊದಲನೇ ಉತ್ತರಕ್ಕಿಂತ ಎರಡನೇ ಉತ್ತರ ಎಷ್ಟು ಹೆಚ್ಚಾಗಿದೆ? ಹಾಗಾದ್ರೆ ಎರಡು ರೀತಿಯ ಗುಣಾಕಾರ ಕ್ರಿಯೆಗಳನ್ನ ಮಾಡ್ಬೇಕು. ವಿದ್ಯಾರ್ಥಿ ಬಿಡಿಸಿದ ಉತ್ತರ, ವಿದ್ಯಾರ್ಥಿ ಬಿಡಿಸಿದ ಉತ್ತರ ಏನಿದೆ? ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕು, ವಿದ್ಯಾರ್ಥಿ ಏನ್ ಮಾಡಿದಾಗ 7,236 ಗುಣಾಕಾರ, ವಿದ್ಯಾರ್ಥಿ ಬದಲಾಗಿ 65ರಿಂದ ಬಿಡಿಸಿದ್ತಾನ? 65. ಹಾಗಾದ್ರೆ ನಮ್ಗೆ 65 ಬಗ್ಗೆ ಬರೋಲ್ಲ, ಒಂದೊಂದರ ಬಗ್ಗೆ ಏನು ನೋಡಿ, 5 ಆದ್ರೆ 50 ಬರುತ್ತೆ, ಒಂದು 3 ಮೇಲ ಆಗುತ್ತೆ, ಈಗ ಮುಂದೆ 15 ಬರುತ್ತೆ, ಪ್ಲಸ್ 3 ಕೂಡಿಸಿದ ಮೇಲೆ 18 ಆಗುತ್ತೆ, 5 2 10 ಬರುತ್ತೆ, 10 1 11 ಬರುತ್ತೆ, 5 ಒಳ್ಳೆ 35 ಬರುತ್ತೆ, 1 36. ಒಂದು ನಂಬರ್ ಅನ್ನ ಬಿಡಬೇಕು. 6 ಆಗಲೇ 36 ಬರುತ್ತೆ, 3 ಕೈಲ ಬರುತ್ತೆ, 6 ಮೇಲೆ 18 ಪ್ಲಸ್ 3 2 ಕೈಲ 1, 6 2 12 ಪ್ಲಸ್ 2 14 1 ಕೈಲ, 6 ಒಳ್ಳೆ 42 ಪ್ಲಸ್ 1 43. ಹಾಗಾದ್ರೆ ಇವುಗಳನ್ನ ಪ್ಲಸ್ ಮಾಡಬೇಕು, 0 8 6 14 1 2 3 6 4 10 3 3 6 1 7 1 4. ಉತ್ತರ 47,470,340. ವಿದ್ಯಾರ್ಥಿ ಬಿಡಿಸಿದ ಆನ್ಸರ್ ಇದು. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟು ಬರುತ್ತೆ? ಸರಿಯಾದ ಉತ್ತರ ಎಷ್ಟು ಬರುತ್ತೆ? 7,236 ಗುಣಾಕಾರ 56. ಆರಾಮೇ
ಹಾಗಾದ್ರೆ ಒಂದು ಸಂಖ್ಯೆಯನ್ನ ಬಿಡ್ರಿ, ಐಮೂರನೇ ಐದಾರನೇ ಮೂವತ್ತು, ಮೂರು ಕೈಲ ಒಂದು ಜೀರೋ, ಐಮೂರನೇ ಹದಿನೈದು ಒಂದೈದು ಹದಿನೆಂಟು, ಒಂದು ಕೈಲ ಐದೆರಡನೇ ಹತ್ತು ಒಂದು ಹತ್ತು ಒಂದು ಹನ್ನೊಂದು, ಒಂದು ಕೈಲ ಐದು ಒಂದು ಮೂವತ್ತೈದು ಒಂದು ಮೂವತ್ತಾರು. ಆರು ಒಂದು ಹನ್ನೆರಡು ಮೂರು ನಾಲ್ಕು ಐದು ಹತ್ತು ನಾಲ್ಕು, ಏನಿದೆ ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು? ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟಿದೆ ಇಲ್ಲಿ? ನಲವತ್ತು ಸಾವಿರದ ಐದು, ನಾಲ್ಕು ಲಕ್ಷದ ಐದು ಸಾವಿರದ ಹದಿನಾರು. ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿದೆ ಇಲ್ಲಿ? ಸರಿಯಾದ ಉತ್ತರಕ್ಕಿಂತ ಮೈನಸ್ ನಾಲ್ಕು ಲಕ್ಷದ ಐದು ಸಾವಿರದ ಎರಡು ನೂರ ಹದಿನಾರು. ಮೈನಸ್ ಹತ್ತು ನಾಲ್ಕು ಅಂದ್ರೆ ನಾಲ್ಕು ಬಂತು, ಆಮೇಲೆ ಈ ಮೂರು ಬಂತು, ಮೂರೊಳಗೆ ಎರಡು ಕಳೆದ್ರೆ ಒಂದು ಬಂತು, ಮೂರೊಳಗೆ ಎರಡು ಕಳೆದ್ರೆ ಒಂದು ಬಂತು, ಹತ್ತರೊಳಗೆ ಐದು ಕಳೆದ್ರೆ ಇದು ಆರು ಬಂತು, ಹತ್ತರೊಳಗೆ ಎರಡು ಕಳೆದ್ರೆ ಐದು ಬಂತು, ಆರು ಒಂದು ಕಳೆದ್ರೆ ಆರು ಬಂತು ಜೀರೋ. ಎಷ್ಟು ಹೆಚ್ಚಾಗಿದೆ ಅಂದ್ರೆ ಆದ್ದರಿಂದ ಅರವತ್ತೈದು ಸಾವಿರದ ಒಂದೂರ ಹದಿನಾಲ್ಕು ಹೆಚ್ಚಾದ ಉತ್ತರ, ಹೆಚ್ಚಾದ ಉತ್ತರ ನೋಡ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ನಮ್ದ ವಿದ್ಯಾರ್ಥಿ ಬಿಡಿಸಿದ ಅಂಶದ ಉತ್ತರ ಇದ್ ಬಂತು, ಆಮೇಲೆ ಸರಿಯಾದ ಉತ್ತರ ಇದ್ ಬಂತು. ವಿದ್ಯಾರ್ಥಿ ಬಿಡಿಸಿದ್ರಲ್ಲಿ ಸರಿಯಾದ ಉತ್ತರವನ್ನ ನಾವು ಮೈನಸ್ ಮಾಡಿದಾಗ ನಮ್ಗೆ ಏನ್ ಬಂತು? ಅರವತ್ತೈದು ಸಾವಿರದ ಒಂದೂರ ಹದಿನಾಲ್ಕು ಹೆಚ್ಚಾದ ಉತ್ತರ. ಹಾಗಾದ್ರೆ ನಾವು ಮೊದಲು ಏನ್ ತಿಳ್ಕೊಳ್ಬೇಕು ಇದರಿಂದ? ಹಾಗಾದ್ರೆ ಸರ್ ಏನ್ ಕೊಟ್ಟಿದ್ದಾರೆ ಕ್ವಶನ್, ಎಕ್ಸಾಮ್ ನಲ್ಲಿ ಎಲ್ಲರೂ ಮಿಸ್ಟೇಕ್ ಕೊಡೋದು, ಇದೇ ರೀತಿ ಎಕ್ಸಾಮ್ ನಲ್ಲಿ ಮಿಸ್ಟೇಕ್ ಮಾಡ್ತೀರಿ, ಅಲ್ಲಿ ಕೊಟ್ಟಿರುವ ಸಮಸ್ಯೆನ ಬೇರೆ ಇರುತ್ತೆ, ನೀವು ಬಿಡಿಸಿರುವ ಸಮಸ್ಯೆನ ಬೇರೆ ಇರುತ್ತೆ. ಅವಾಗ ನೀವೇ ಮಾಡ್ತೀರಿ ಸರ್ ನಾನು ಸರಿಯಾಗಿ ಬಿಡಿಸ್ತೇನೆ ಅಂತ ಹೇಳ್ತೇನೆ. ನೀವೇ ಮಾಡ್ಕೊಳ್ಬೇಕು, ಫಸ್ಟ್ ಆಫ್ ಆಲ್ ಸರಿಯಾಗಿ ಅರ್ಥ ಮಾಡ್ಕೊಂಡು ನಂತರ ಏನ್ ಮಾಡ್ಬೇಕಂದ್ರೆ ಸಮಸ್ಯೆಯನ್ನ ಬಿಡಿಸಬೇಕಾಗುತ್ತೆ. ಓಕೆ, ಬಿಡಿಸ್ಕೊಳ್ರಿ ಎಲ್ಲಾದ್ರೂ ತೆಗೆದುಕೊಳ್ಳುವಾಗ ಸರಿಯಾಗಿ ಬಿಡಿಸ್ರಿ. ನಿಮ್ಗೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಮಾರ್ಕ್ ಸರಿಯಾಗಿ ಚೆಕ್ ಮಾಡ್ತೀವಿ, ಒಂದೇ ಮಿಸ್ಟೇಕ್ ಇದ್ರೂ ಮತ್ತೆ ರಿಪೀಟ್ ಬರೀಬೇಕಾಗುತ್ತೆ. ಓಕೆ, ರೈಟ್ ಬರ್ಬೋದು. ಇವಾಗ ಹನ್ನೆರಡನೇ ಪ್ರಶ್ನೆ, ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐನೂರು ಮಿಲಿ ಲೀಟರ್ ಎಂಎಲ್ ಅಂದ್ರೆ ಮಿಲಿ ಲೀಟರ್ ಅಂತ ಆಗುತ್ತೆ, ಎಂಎಲ್ ಅಂದ್ರೆ ಮಿಲಿ ಲೀಟರ್ ಮೊಸರನ್ನು ಹೊಂದಿದೆ. ಇಪ್ಪತ್ತೈದು ಮಿಲಿ ಲೀಟರ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ? ಪ್ರಶ್ನೆಯನ್ನ ಒಂದು ಬಿಟ್ಟು ಎರಡು ಸಾವಿರ ಓದ್ಕೊಳ್ರಿ. ಏನ್ ಕೊಟ್ಟಿದ್ದಾರೆ? ಒಂದು ಪಾತ್ರೆ ಒಳಗಿದೆ, ಅಲ್ಲಿ ನಾಲ್ಕು ಲೀಟರ್ ಐನೂರು ಎಂಎಲ್ ಮೊಸರು ಇದೆ. ಹಾಗಾದ್ರೆ ಒಂದು ಲೀಟರ್ ಅಂದ್ರೆ ಎಷ್ಟು ಮಿಲಿ ಲೀಟರ್ ಸಮಾನ ಅಂತ ತಿಳ್ಕೊಂಡಿರಿ. ಫಸ್ಟ್ ದತ್ತಾಂಶಗಳನ್ನು ತಿಳ್ಕೊಳ್ರಿ, ಎಲ್ಲವನ್ನು ಮಿಲಿ ಲೀಟರ್ ಒಳಗ ಪರಿವರ್ತನೆ ಮಾಡಿ. ಲೀಟರ್ ದಿಂದ ಮಿಲಿ ಲೀಟರ್, ಮಿಲಿ ಲೀಟರ್ ಒಳಗ ಪರಿವರ್ತನೆ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ, ಒಂದು ಲೀಟರ್ ಇಕ್ವಲ್ ಟು ಸಾವಿರ ಮಿಲಿ ಲೀಟರ್, ಒಂದು ಲೀಟರ್ ಅಂದ್ರೆ ಸಾವಿರ ಮಿಲಿ ಲೀಟರ್ ಆಗುತ್ತೆ. ಹಾಗಾದ್ರೆ ನಾಲ್ಕು ಗುಣಾಕಾರ ಸಾವಿರ, ನಾಲ್ಕು ಸಾವಿರ ಪ್ಲಸ್ ಇಲ್ಲಿ ಐನೂರು ಮಿಲಿ ಲೀಟರ್ ಒಂದು ಕೊಡಿ, ಇದನ್ನೊಂದು ನಾವು ಎಕ್ಸ್ಚೇಂಜ್ ಮಾಡಬೇಕು ಐನೂರು ಎಂಎಲ್, ಅವಾಗ ನಾಲ್ಕು ಸಾವಿರದ ಐನೂರು ಮಿಲಿ ಲೀಟರ್ ಆಗುತ್ತೆ, ನಾಲ್ಕು ಸಾವಿರದ ಐನೂರು ಮಿಲಿ ಲೀಟರ್ ಆಗುತ್ತೆ. ಹಾಗಾದ್ರೆ ಒಂದು ಪಾತ್ರೆಯಲ್ಲಿ, ಒಂದು ಪಾತ್ರೆಯಲ್ಲಿ ತುಂಬುವ ಮೊಸರಿನ ಗಾತ್ರ ಎಷ್ಟಿದೆ? ಇಪ್ಪತ್ತೈದು ಮಿಲಿ ಲೀಟರ್. ಒಂದು ಪಾತ್ರೆಗಳಲ್ಲಿ ನಾವು ಏನ್ ಮಾಡಬೇಕು, ಇಪ್ಪತ್ತೈದು ಮಿಲಿ ಲೀಟರ್ ಅನ್ನು ತುಂಬಬೇಕು. ಹಾಗಾದ್ರೆ ಬೇಕಾದ ಪಾತ್ರೆಗಳ ಸಂಖ್ಯೆ, ಬೇಕಾದ ಲೋಟಗಳ ಸಂಖ್ಯೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ನೋಡ್ರಿ. ನಾಲ್ಕು ಸಾವಿರದ ಐನೂರು ಮಿಲಿ ಲೀಟರ್ ಮೊಸರು ಇದೆ, ಒಂದು ಲೋಟದೊಳಗ ಇಪ್ಪತ್ತೈದು ಮಿಲಿ ಲೀಟರ್ ಅಷ್ಟ ಹಾಕ್ಬೇಕು. ಹಾಗಾದ್ರೆ ಅದನ್ನು ಎಷ್ಟು ಲೋಟಗಳು ತುಂಬುತ್ತಾವು? ಹಾಗಾದ್ರೆ ನಾವು ಏನ್ ಮಾಡ್ಕೊಳ್ಬೇಕು, ನಾಲ್ಕು ಸಾವಿರದ ಐನೂರು
ಇವತ್ತು ಗ್ರೂಪ್ ಮಾಡ್ತಾ ಹೋಗಬೇಕು ಹಾಗಾದ್ರೆ ಯಾವ ಕ್ರಿಯೆ ಮಾಡಬೇಕಾಗುತ್ತೆ ಅಬ್ಸಲ್ಯೂಟ್ಲಿ ಭಾಗಾಕಾರ ಕ್ರಿಯೆ ಮಾಡಬೇಕು 4500 ಭಾಗಾಕಾರ 25 ಯಾಕೆ ಕೇಳಿದ್ರ 4500 ಜೊತೆ 25 ಭಾಗ ಎಷ್ಟು ಆಗ್ತಾ ಅಂತ ನೋಡಿ ಈಗ ನೋಡಿ 4500 12 ಅಂತ ತಿಳ್ಕೊಳ್ಳಿ ಆಪಲ್ ಅಂತ ತಿಳ್ಕೊಳ್ಳಿ 25 ಭಾಗಾಕಾರ 200
जीरो हाई बंत हईल बे हरगे बे जीरो सविदा हद्द समस्या। ओके थैंक यू।